ಸರ್ಕಾರದ ಕಾಮಗಾರಿ ಬೋರ್ಡ್ ಪುಡಿ ಪುಡಿಯಾದ್ರೂ ರಸ್ತೆ ಜಂಗಲ್ ಕಾಟಿಂಗ್ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ರಾಮಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಶಿರನಾಯಕನಹಳ್ಳಿ ಗ್ರಾಮಕ್ಕೆ ಭೂಮಿ ಸೇರುವ ಶೆಟ್ಟಿ ಮಲ್ಲಪ್ಪ ಅವರ ಹೊಲದಿಂದ ಆಂಜನೇಯ ದೇವಸ್ಥಾನದವರೆಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಜಂಗಲ ಕಟ್ಟಿಂಗ್ ಮತ್ತು ರಸ್ತೆ ಕಾಮಗಾರಿ ನಿರ್ಮಾಣ ಮಾಡಲು ಸರ್ಕಾರದಿಂದ 2023-24 ಸಾಲಿನಲ್ಲಿ ಅಂದಾಜು ಮೊತ್ತ 190,000 ಕಾಮಗಾರಿ ಸರ್ಕಾರದಿಂದ ನಿರ್ಮಾಣವಾಗಿತ್ತು. ರೈತರು ಹೊಲಗಳಿಗೆ ಓಡಾಡಲು ಈ ರಸ್ತೆ ಮತ್ತು ಜಂಗಲ ಕಟ್ಟಿಂಗ್ ಮಾಡಿ ಸ್ವಚ್ಛತೆ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿ ಕೊಡಿ ಎಂದು ರೈತರು ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಲವು ಬಾರಿ ಮೌಖಿಕವಾಗಿ ತಿಳಿಸಿದರೂ ಕೂಡ ಸರ್ಕಾರದಿಂದ ಈ ರಸ್ತೆ ಕಾಮಗಾರಿ ಬೋರ್ಡ್ ಪುಡಿ ಪುಡಿ ಆದರೂ ಕೂಡ ಈ ರಸ್ತೆ ಕಡೆ ರಾಮಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ತಿರುಗಿ ನೋಡಿಲ್ಲ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶೆಟ್ಟಿ ಮಲ್ಲಪ್ಪ ಅವರ ಹೊಲದಿಂದ ಶ್ರೀ ಆಂಜನೇಯ ದೇವಸ್ಥಾನದವರೆಗೂ ರಸ್ತೆಯನ್ನ ರೈತರ ಓಡಾಡಲು ಸ್ವಚ್ಛತೆ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿಕೊಡದಿದ್ರೆ ಮುಂದಿನ ದಿನಗಳಲ್ಲಿ ರೈತರು ರಾಮಪುರ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಜಿಗಿರೀಶ್ ಆರ್ ಎಂ ಅಜ್ಜಪ್ಪ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತರಾದ ಗೌಡ್ರು ಪ್ರಕಾಶ್ ಆರ್ ಕೊಟ್ರೇಶಿ ಹನುಮಂತಪ್ಪ ಬೆನ್ನಳ್ಳಿ ದಾಸಪ್ಪ ಬೆನ್ನಳ್ಳಿ ರಾಮಂಜಿನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚಿಗಟೇರಿ ಜೈ. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತ. ನಾನು ಸೀರಕ್ನಹಳ್ಳಿ ಇರ್ತಕ್ಕಂಥ ಜಮೀನು ರೈತ. ಕೊಟ್ಟೂರು ತಾಲೂಕು ಬರ್ತಕ್ಕಂಥ ವ್ಯಾಪ್ತಿ ರಾಮಪುರ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಸೀರನಕ್ನಹಳ್ಳಿ ಒಂದು ಜಮೀನು. ಆ ಜಮೀನಲ್ಲಿರ್ತಕ್ಕಂಥ ಶೆಟ್ಟಿ ಮಲ್ಲಪ್ಪನ ಹೊಲದಿಂದ ಆಂಜನೇಯ ದೇವಸ್ಥಾನದವರೆಗೂ ರೋಡ್ ಆಗಿತ್ತು. ರೋಡು ಜಂಗಲ್ ಕಟ್ಟಿಂಗು ಹಿಂದೆ ಬ್ಯಾಸಿಗೆಯಲ್ಲಿ 24-24 ಸಾಲಿನಲ್ಲಿ 23-24 ಸಾಲಿನಲ್ಲಿ ಮಾಡಿಕೊಡ್ತೀವಿ ಅಂತಂದೇಳಿ ಮೆಂಬರ್ಗಳು ಮುಂದೆ ಬಂದು ಈ ಥರ ಶೆಟ್ಟಿ ಮಲ್ಲಪ್ಪರ ಹೊಲದ ಅಲ್ಲಿಂದ ಒಂದು 100-150 ಮೀಟ್ರ್ ಮಾಡಿ ಆಂಜನೇಯನ ದೇವಸ್ಥಾನದವರೆಗೂ ಬರ್ತೀನಿ ಮಾಡಿಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದರು. ಇದುವರೆಗೂ ಭರವಸೆ ಕೊಡಲಿದ್ದಕ್ಕೆ ಇವತ್ತು ನಾವು ರೈತರು ಈಸ್ತಿನ ಹೊಲದಲ್ಲಿ ಕೆಲಸಗಳಿರೋದಕ್ಕೆ ಯಾರು ಅವ್ರ ಹತ್ರ ಹೋಗಿದ್ದಿಲ್ಲ. ಈಗ ರೈತರು ಬೆಳೆ ಬಂದಿದೆ, ಆ ಬೆಳೆಯನ್ನು ಮಾರ್ಕೆಟಿಗೆ ಮತ್ತೊಂದು ಈಗ ಆಳುಗಳು ಕರ್ಕೊಂಬಂದು ಮುರಿಯೋದು ತೆನಿ ಇನ್ನೊಂದು ಫ್ಯಾಕ್ಟ್ರಿ ಬಂಡಿ ಹೋಗೋ ಸಮಸ್ಯೆ ಇರೋದಕ್ಕೆ ಅವ್ರ ಹತ್ರ ಹೋದ್ವಿ. ಅವ್ರು ಈಗ ನಾವು ಹೋಗಿರೋದ್ರಿಂದ ಜಂಗಲ್ ಕಟ್ಟಿಂಗ್ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ 190,000 ವೆಚ್ಚದಿಂದ ರೋಡು ಸಿಟಿ ಮಲ್ಲಪ್ಪರ ಹೊಲದಿಂದ ಆಂಜನೇಯನ ದೇವಸ್ಥಾನದವರೆಗೂ ಆಗಬೇಕಾಗಿತ್ತು, ಆಗಿಲ್ಲ. ಆ ಕಾರಣದಿಂದ ನಾವು ಇವತ್ತು ಇದನ್ನು ಕಾರ್ಯಸಿದ್ಧಿ ಈಗ ಜಿಲ್ಲಾ ಪಂಚಾಯತಿ ಸಾರಿಗೂ ಹಾಗೂ ರಾಮಪುರ ಪಿ ಡಿ ಒ ಸಾರಿಗೂ ಒಂದು ಲೆಟ್ರ್ ಕೊಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಎಲ್ಲ ಸುತ್ತಮುತ್ತ 100-150 ಪಹಣಿ ರೈತರು ಇದ್ದಾರೆ. ಯಾವುದೇ ಥರದ ಬೆಳೆಗಳನ್ನ ಇವತ್ತು ನಾವು ಮಾರ್ಕೆಟಿಗೆ ತಗೊಂಡು ಹೋಗಕ್ಕೆ ಆಗ್ತಾ ಇಲ್ಲ. ನೀವು ಒಂದು ಸರಿ ಸ್ಥಳ ಭೇಟಿ ಮಾಡಬೇಕೆಂದು ತಹಸೀಲ್ದಾರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ರಾಮಪುರ ಪಿ ಡಿ ಒ ಸರ್ರು ಇಲ್ಲಿ ಬರ್ತಕ್ಕಂಥ ಬೋರ್ನಹಳ್ಳಿ ಇಬ್ಬರು ಮೆಂಬರ್ ಮೂಗಪ್ಪ ಹಾಗೂ ಆನಂದ್ ಅವರು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಇದಕ್ಕೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂದು ಕೇಳ್ಕೊಳ್ತಾ ಇದ್ದೀನಿ. ಶೆಟ್ಟಿ ಮಲ್ಲಪ್ಪ ಹೊಲದಿಂದ ಆಂಜನೇಯ ಗುಡಿವರೆಗೆ ಮಾಡಬೇಕಾಗಿರ್ತಕ್ಕಂಥ ಕಾಮಗಾರಿ ಕೆಲಸ ಇದೆ, ರಸ್ತೆ ಕಾಮಗಾರಿ ಕೆಲಸ ನಿಂತಿದೆ. ಅದು ಜಂಗಲ್ ಕಟ್ಟಿಂಗು ಮತ್ತು ರೋಡು ಮಾಡ್ತಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೂ ಕೆಲಸ ಮಾಡಿದಿಲ್ಲ. ಅದು ಆಗಿದೆ ಅಂತಂದೇಳಿ ಬೋರ್ಡ್ ಹಾಕಿ ಅವರು ದುಡ್ಡು ತೊಗೊಂಡಿದ್ದಾರೆ. ಮತ್ತು ಈಗ ಇರ್ತಕ್ಕಂಥ ಬೋರ್ಡು ಬಿದ್ದಿದೆ. ಅದನ್ನೆಲ್ಲ ಕಟ್ಟಡ ಕಟ್ಟಿರ್ತಕ್ಕಂಥ ಬೋರ್ಡ್ ಏನು ಸ್ಯಾಂಕ್ಷನ್ ಆಗಿದೆ ಅಂತ ಹಾಕಿದ್ರಲ್ಲ, ಆ ಬೋರ್ಡ್ ಈಗ ಕೆಳಗಡೆ ಎಲ್ಲ ಬೀಳಿಸಿ ಈಗ ಮತ್ತೆ ಕಾಮಗಾರಿ ಮಾಡಬೇಕು ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ.